श्री गुरुभ्यो नमः हरिः ओम्। सहन्मित्रार्युदासीन मध्यस्थद्वेष्यबन्धुषु साधुष्वपि च पापेषु समबुद्धिर्विशिष्यते। श्री गुरुभ्यो नमः। कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। श्री सत्यवर दुग्धाब्धे रुत्थिता जगतीतले सुधा श्री सत्य धर्माख्या पावयेत् स्मरतः सतः। श्री सत्य ध्यान तीर्थ स्वामी श्रीपाद गुरुभ्यो नमः। ಎಲ್ಲ ಮಿತ್ರರಿಗೂ ಸುಪ್ರಭಾತ। ಶ್ರೀಮದ್ ಭಗವದ್ಗೀತೆಯ ಅತ್ಯಂತ ಸುಂದರವಾದ ಪ್ರಧಾನವಾದಂತಹ ಅಧ್ಯಾಯ ಧ್ಯಾನಯೋಗ। ಅದರೊಳಗೆ ನಾವು ಕೃಷ್ಣನ ಅದ್ಭುತವಾದ ಸಂದೇಶವನ್ನು ನಿತ್ಯದಲ್ಲಿ ಕೇಳಿ ಕೃತಾರ್ಥರಾಗ್ತಾ ಇದ್ದೇವೆ। ನಿನ್ನೆಯ ದಿನ ವಾದಿರಾಜತೀರ್ಥ ಶ್ರೀಪಾದಂಗಳವರ ವಿಶೇಷವಾದಂತಹ ಕಥೆಯೊಂದಿಗೆ ಕೃಷ್ಣ ಪರಮಾತ್ಮನ ಸಂದೇಶವನ್ನು ಯಾವ ರೀತಿಯಾಗಿ ಧ್ಯಾನದಲ್ಲಿ ಆಸಕ್ತನಾದ ಮನುಷ್ಯನ ಒಳಗೆ ಪರಮಾತ್ಮ ತಾನು ಸಮಾಹಿತನಾಗ್ತಾನೆ, ದೇವರೇ ಹೇಗೆ ಬಂದು ನಿಲ್ತಾನೆ ಅವನಲ್ಲಿ, ಯಾವನು ಯಾವ ಒಂದು ಕಟ್ಟಿಗೆಯನ್ನೇ ಕಂಡರೂ ಕಲ್ಲನ್ನೇ ಕಂಡರೂ ಕಂಚನವನ್ನೇ ಕಂಡರೂ ಸಮಾನವಾಗಿ ಕಾಣ್ತಾನೆ, ಅವನಲ್ಲಿ ಹೇಗೆ ದೇವರು ಬಂದು ನೆಲೆಸ್ತಾನೆ ಅನ್ನುವುದನ್ನು ಬಹಳ ಸುಂದರವಾಗಿ ಕೃಷ್ಣನ ಮಾತುಗಳಲ್ಲಿ ನಾವು ನಿನ್ನೆ ಕೇಳಿದ್ದೇವೆ। ಆದರೆ ಇದನ್ನು ಮೀರೊಂದು ಸಮಸ್ಯೆ ಧ್ಯಾನದಲ್ಲಿ ಬರ್ತದೆ। ದೇವರದಕ್ಕೆ ಈ ಒಂದು ಶ್ಲೋಕದಲ್ಲಿ ಅದ್ಭುತವಾದ ಪರಿಹಾರವನ್ನು ತಾನು ನೀಡ್ತಾ ಇದ್ದಾನೆ, ಅದನ್ನು ನಮಗೆ ನೋಡುವುದಿದೆ ಇವತ್ತು। ಏನು ಅಂತಂದರೆ, ಪರಮಾತ್ಮ ಸಮಲೋಷ್ಠಾಶ್ಮ ಕಾಂಚನ ಅಂತ ಹೇಳಿದ, ಸಮಾನವಾಗಿ ಕಲ್ಲನ್ನು ಬಂಗಾರವನ್ನು ಕಟ್ಟಿಗೆಯನ್ನು ಎಲ್ಲವನ್ನು ಸಮಾನವಾಗಿ ನೋಡಿಬಿಡುವಂತ, ಅಂದರೆ ಯಾವುದರೊಳಗೂ ಕೂಡ ಹುರುಳಿಲ್ಲ, ಯಾವುದು ನನಗೆ ಶಾಶ್ವತವಾಗಿ ಸುಖವನ್ನು ಕೊಡುವಂತಹ ವಸ್ತುವಲ್ಲ, ಅದೇನಿದ್ರೂ ನಾನು ಇಲ್ಲೇ ಬಿಟ್ಟು ಹೋಗಬೇಕಾದದ್ದು, ಎಷ್ಟೇ ಗಳಿಸಲಿ, ಎಷ್ಟೇ ಮನೆ ಕಟ್ಟಲಿ, ಎಷ್ಟೇ ಫರ್ನೀಚರ್ಗಳನ್ನು ಮಾಡಿಡಲಿ, ಎಲ್ಲವನ್ನು ನಾನು ಕೊನೆಯಲ್ಲಿ ಇಲ್ಲಿಯೇ ಬಿಟ್ಟು ಹೋಗಬೇಕು, ಅದೇ ಫರ್ನೀಚರ್ ನನ್ನ ಚಿತೆಗಂತೂ ಅದು ಸರ್ವಥ ಬರೋದಿಲ್ಲ, ಮನೆಯೂ ಬರೋದಿಲ್ಲ, ಚಿನ್ನವೂ ಬರೋದಿಲ್ಲ, ಆದ್ದರಿಂದ ಏನೂ ಕೂಡ ನನಗೆ ಶಾಶ್ವತ ಅಲ್ಲ ಅಂತನ್ನುವುದನ್ನು ತಿಳಿದುಕೊಂಡು ಎಲ್ಲ ವ್ಯಕ್ತಿಗಳು ಎಲ್ಲ ವಸ್ತುಗಳ ಮೇಲೆ ವೈರಾಗ್ಯವನ್ನು ಸಾಧಿಸಲಿಕ್ಕೆ ಪರಮಾತ್ಮ ಮಾತನ್ನು ಹೇಳಿದ್ದನ್ನು ನಾವು ನೋಡಿದೆವು। ಇದನ್ನು ಮೀರಿ ಸಮಸ್ಯೆ ಏನು ಬರ್ತದೆ ಅಂತಂದರೆ, ಎಲ್ಲ ವಸ್ತುಗಳ ಮೇಲೆ ವೈರಾಗ್ಯವನ್ನು ಪಡೆದಿರ್ತಾನೆ ಮನುಷ್ಯ, ಆದರೆ ವ್ಯಕ್ತಿಗಳ ಮೇಲೆ ವೈರಾಗ್ಯ ಪಡೋದರಲ್ಲಿ ಸಮಸ್ಯೆ ಪ್ರಾರಂಭ ಆಗ್ತದೆ। ಎಂಥ ದ್ರೋಣಾಚಾರ್ಯರು, ಏನು ಶಿಲೋಂಚವೃತ್ತಿಯಲ್ಲಿ ಇದ್ದ ಮಹಾನುಭಾವರು, ಎಂದೂ ಕೂಡ ಒಂದು ದಿನವೂ ತಾವು ಉಪವಾಸವಿದ್ದಾಗಲೂ ಯಾರಿಗೆ ಹೋಗಿ ಜೋಳಿಗೆ ಬೇಡಿದಂಥವರಲ್ಲ, ನನಗೆ ಕೊಡಿ ಅಂತಂದವರಲ್ಲ, ಭಾರೀ ವೈರಾಗ್ಯದ ಜೀವನವನ್ನು ನಡೆಸಿದಂತಹ ದ್ರೋಣಾಚಾರ್ಯರಿಗೆ ತಾವು ಎಷ್ಟೇ ವೈರಾಗ್ಯದಿಂದರೂ ಇದ್ದರೂ ನಡೆಯುತ್ತದೆ, ಮಕ್ಕಳು ಮಾತ್ರ ಸುಖದಿಂದಿರಬೇಕು, ಒಬ್ಬನೇ ಮಗ ಅಶ್ವತ್ಥಾಮಾಚಾರ್ಯರು, ಅವರಿಗೆ ಮಾತ್ರ ಸ್ವಲ್ಪವೂ ದುಃಖ ಆಗಬಾರದು ಅನ್ನೋದಕ್ಕೆ ತಾವು ಆ ಅಶ್ವತ್ಥಾಮಾಚಾರ್ಯರಿಗೆ ನಾನು ಜಗತ್ತಿನ ಎಲ್ಲ ಸುಖವನ್ನು ತಂದು ಕೊಡ್ತೇನೆ ಅನ್ನೋ ಒಂದು ಪ್ರತಿಜ್ಞೆಗೆ ಬಿದ್ದು ಕೌರವರ ರಾಜಗುರುಗಳು ಅಂತಾಗಿ ತಮ್ಮ ಶಿಲೋಂಚ ವೃತ್ತಿಯಿಂದ ಭ್ರಷ್ಟರಾಗಿ ಏನೆಲ್ಲ ಅವರು ಹೇಳಿದಂತೆ ಕುಣಿದು ಕೇವಲ ಮಗನಿಗಾಗಿ ದುಷ್ಟರ ಪಕ್ಷವನ್ನು ವಹಿಸಿ ಕೃಷ್ಣನ ಎದುರಾಳಿಯಾಗಿ ನಿಂತು ಧರ್ಮದ ವಿರೋಧವನ್ನು ಮಾಡುವ ಬುದ್ಧಿ ದ್ರೋಣರಲ್ಲಿ ಬರಲಿಕ್ಕೆ ಒಂದೇ ಒಂದು ಕಾರಣ, ಮಗನ ಮೇಲಿನ ಅತಿಯಾದ ಮೋಹ। ಎಲ್ಲ ವಸ್ತುಗಳ ಮೇಲೆ ವೈರಾಗ್ಯ ಬಂದಿರಬಹುದು, ವ್ಯಕ್ತಿಗಳ ಮೇಲೆ ವೈರಾಗ್ಯ ಬರುವುದು ಬಹಳ ಕಷ್ಟ। ಇದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸುಹೃನ್ ಮಿತ್ರ, ಅದರೊಳಗೂ ಬಹಳ ಕ್ಲೋಸ್ ಇದ್ದಂಥವರು, ಮಿತ್ರರು ಅನ್ನಿಸಿಕೊಂಡಂಥವರು, ತಂದೆ ತಾಯಿಗಳು, ಹೆಂಡತಿ, ಮಕ್ಕಳು, ಎಲ್ಲ ಪರಿವಾರದವರು, ಇವರ ಮೇಲೆ ಅತಿಯಾದ ಪ್ರೀತಿ ಧ್ಯಾನವನ್ನು ಕೆಲವೊಮ್ಮೆ ಕೆಡಿಸ್ತದೆ। ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು, ಕೆಲವರ ಮೇಲೆ ಅತಿಯಾದ ದ್ವೇಷ ಧ್ಯಾನವನ್ನು ಕೆಡಿಸ್ತದೆ। ಧ್ಯಾನ ಮಾಡ್ತಾ ಕುಳಿತಿರ್ತೇವೆ ಎಲ್ಲೋ ಒಂದು ಕಡೆಗೆ ಒಂದು ಥಾಟ್ ಕ್ರೀಪ್ ಆಗ್ತದೆ, ಅಯ್ಯೋ ಅವರಿಗೇನೋ ಆಗಿತ್ತಲ್ಲ, ಈಗ ಅವರು ಆರಾಮಾಗಿರಬಹುದಾ ಅಂತೊಂದು ಥಾಟು ಮನಸ್ಸಿನಲ್ಲಿ ಬಂತು, ಎಲ್ಲ ವಿಚಾರ ಅವರ ಕಡೆಗೆ ಹೋಯಿತು, ದೇವರ ಕಡೆಯಿಂದ ಪಾಯಿಂಟ್ ಇದು ಜೀರೋ ಆಗಿಬಿಡ್ತು। ಇದು ಕೆಲವೊಮ್ಮೆ ಬಂಧುಗಳ ಒಂದು ಕಾಳಜಿಯಿಂದ ಧ್ಯಾನಕ್ಕೆ ಭಂಗ ಬರುವಂತಹ ಪ್ರಸಂಗ। ಇನ್ನು ಕೆಲವೊಂದು ಸಲ ಎಷ್ಟೆಲ್ಲ ಧ್ಯಾನ ಮಾಡ್ತಾ ಇದ್ದೇವೆ, ಏನೋ ಒಂದು ಥಾಟ್ ಬಂತು, ಅವನಿಗೆ ಆ ಒಂದು ಪ್ರಾಪರ್ಟಿ ಅವನಿಗೆ ಸಿಗಬಾರದ್ದು ಸಿಕ್ಕಿಬಿಡುತ್ತಂತೆ,
ನನ್ನ ಎದುರಾಳಿ ನನ್ನ ಶತ್ರು ಅವನು, ಅವನು ಅದನ್ನು ಪಡೆದುಕೊಂಡು ಬಿಟ್ಟನಲ್ಲ, ಅವನಿಗೆ ಯಾಗದ ಪರ್ಮಿಷನ್ ಸಿಕ್ತು ಅಂತೇನೋ ಒಂದು ತೋಟ ಬಂತು. ಆ ದ್ವೇಷದಲ್ಲಿ ಧ್ಯಾನ ಭಂಗವಾಗಿ ಹೋಯಿತು. ಅಂದರೆ ಪ್ರೀತಿಯಿಂದಲೂ ಧ್ಯಾನ ಭಂಗವಾಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ, ದ್ವೇಷದಿಂದಲೂ ಧ್ಯಾನ ಭಂಗವಾಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ದೇವರು ಹೇಳ್ತಾನೆ, ಸಾಧುಷ್ವಪಿಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಸಾಧುಗಳೋ ಪಾಪಿಷ್ಠರೋ, ಪ್ರೀತಿಯಕ್ಕೆ ಪಾತ್ರರೋ ದ್ವೇಷಕ್ಕೆ ಪಾತ್ರರೋ, ಯಾರೇ ಇದ್ದರೂ ಎಲ್ಲರನ್ನ ಸಮಾನವಾಗಿ ನೀನೆಲ್ಲಿಯವರೆಗೆ ನೋಡುವುದಿಲ್ಲ ಅಲ್ಲಿಯವರೆಗೆ ನಿನಗೆ ಸರ್ವಥಾ ಧ್ಯಾನದಲ್ಲಿ ಒಂದು ಸಮಾಧಿ ಸಿಗುವುದಿಲ್ಲ. ದೇವರ ಅದ್ಭುತವಾದ ಮಾತು. ಹೇಗ್ರಿ ಪ್ರೀತಿ ಪಾತ್ರರನ್ನು ನೀವು ಒಂದೇ ರೀತಿ ನೋಡ್ರಿ, ದ್ವೇಷಪಾತ್ರರನ್ನು ಒಂದೇ ರೀತಿ ನೋಡ್ರಿ, ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ತೂಗಿ ಅಂತಂದರೆ ಹಾಗೆ ಹೇಗ್ರಿ ಸಾಧ್ಯ? ದ್ವೇಷಪಾತ್ರ ಆದವರು ಶತ್ರುಗಳು ದ್ವೇಷನೇ ಬರ್ತದೆ ಅವರ ಮೇಲೆ, ಪ್ರೀತಿ ಪಾತ್ರ ಆದವರು ಪ್ರೀತಿ ಮೇಲೆ ಬರ್ತದೆ. ಬರಲಿ, ಆ ನಿಮ್ಮ ಪ್ರೀತಿ ಆ ನಿಮ್ಮ ದ್ವೇಷ ಧ್ಯಾನಕ್ಕೂತಾಗಿ ಬರೋದು ಬೇಡ, ಅಲ್ಲಿ ಸಮಸ್ಯೆ ಬಂದದ್ದು. ಧ್ಯಾನವನ್ನು ಮಾತ್ರ ಭಂಗ ಮಾಡ್ತದೋ ಇಲ್ಲೋ ನೀವೇ ಹೇಳಿ. ಒಂದು ಸಣ್ಣ ಜಿಂಕೆಯ ಮರಿ ಅದ್ಭುತವಾದಂತಹ ಪರಾಕ್ರಮಿಯಾದ ಜಡಭರತನ ಭರತ ಚಕ್ರವರ್ತಿಯ ಧ್ಯಾನವನ್ನು ಭಂಗ ಮಾಡಲಿಲ್ವಾ? ಒಂದು ಮಗನ ಮೇಲಿನ ಅತಿಯಾದ ವ್ಯಾಮೋಹ ದ್ರೋಣಾಚಾರ್ಯರನ್ನು ಕೆಡಿಸಲಿಲ್ವಾ? ಧೃತರಾಷ್ಟ್ರನನ್ನು ಕೆಡಿಸಲಿಲ್ವಾ? ಇದೆಲ್ಲ ನಾವು ನೋಡಿದರೆ ಯಾವಾಗಲೂ ಕೂಡ ವ್ಯಕ್ತಿಗಳ ಮೇಲೂ ವೈರಾಗ್ಯ ಸಾಧಿಸುವುದು ಎಷ್ಟು ಮಹತ್ವ ಅನ್ನುವುದು ಕೃಷ್ಣ ಪರಮಾತ್ಮ ನಮಗೆ ಧ್ಯಾನಕ್ಕೆ ಪರಿಕರವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಹೌದು, ನಮಗೆ ಪ್ರೀತಿಪಾತ್ರ ಆದವರಿದ್ದಾರೆ. ಅವರೇನು ನಮಗೆ ತಾವಾಗೇ ಪ್ರೀತಿಪಾತ್ರ ಆದವರ? ಸಮಬುದ್ಧಿರ ವಿಶಿಷ್ಯತೆ, ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ತೂಗಿ, ಏನರ್ಥ ಇದರದು? ಏನರ್ಥ ಅಂತ ಕೇಳಿದರೆ, ಯಾರೂ ಕೂಡ ಸ್ವತಂತ್ರವಾಗಿ ನಮ್ಮ ಪ್ರೀತಿಗೆ ಪಾತ್ರರಾದವರಲ್ಲ. ನನ್ನ ಮಗ ನನಗೆ ಪ್ರೀತಿಗೆ ಪಾತ್ರನಾಗಿದ್ದಾನೆ ಅಂತಂದರೆ, ನನ್ನ ಮಗನಾಗಿ ದೇವರು ತಾನೇ ಅವನನ್ನು ಹುಟ್ಟಿಸಿದ್ದು. ದೇವರೇ ತಾನೇ ಪ್ರಿಯಕೃತ್ ಪ್ರೀತಿ ವರ್ಧನ ಅಂತಾಗಿ ನನ್ನಲ್ಲಿ ಅವನ ಮೇಲೆ ಪ್ರೀತಿಯನ್ನು ಬೆಳೆಸಿದ್ದು. ನನ್ನ ಸ್ನೇಹಿತನ ಜೊತೆಗೆ ನನ್ನ ಒಂದು ಕ್ಲೋಸ್ನೆಸ್, ಒಂದು ಬಾಂಧವ್ಯ ಬೆಳೆಯಲಿಕ್ಕೆ ದೇವರೇ ತಾನೇ ಕಾರಣನಾಗಿದ್ದು. ಹಾಗಾಗಿ ಇದು ಯಾವುದೂ ಅವರು ತಾವು ಪಡೆದುಕೊಂಡು ಬಂದದ್ದಲ್ಲ, ಎಲ್ಲರೊಳಗೆ ದೇವರೇ ಇದ್ದು ತಾನು ನಮ್ಮಲ್ಲಿ ಒಂದು ಬಾಂಧವ್ಯವನ್ನು ಬೆಳೆಸ್ತಾ ಇದ್ದಾನೆ ಅಂತ ನಂಬಿ, ಹಾಗಾದರೆ ಅದೇ ದೇವರು ಅವರನ್ನು ಕಾಪಾಡ್ತಾನೆ, ನಾನು ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ. ಅವಶ್ಯವಾಗಿ ಧ್ಯಾನ ಮಾಡುವಾಗ ಎಲ್ಲರಿಗಾಗಿ ಪ್ರಾರ್ಥನೆಯನ್ನು ಮಾಡುವಾಗ ಅವರಿಗಾಗಿಯೂ ಪ್ರಾರ್ಥನೆಯನ್ನು ಮಾಡಿ. ಏನೋ ಒಂದು ಅನಾರೋಗ್ಯ ಆಗಿತ್ತು, ಏನೋ ಒಂದು ಕಷ್ಟದೊಳಗಿದ್ದರು, ಅವರು ಕಷ್ಟದಿಂದ ಹೊರಗೆ ಬರಲಿ ಎಂದು ಪ್ರಾರ್ಥನೆಯನ್ನು ಮಾಡೋದು ಸರಿಯಾದದ್ದು, ನ್ಯಾಯಯುತವಾದದ್ದು, ಅವಶ್ಯವಾಗಿ ಮಾಡಿ. ಆದರೆ ದೇವರ ಧ್ಯಾನ ಮಾಡ್ತಾ ಇರಬೇಕಾದಾಗ ಅವರ ಚಿತ್ರ ನಿಮ್ಮ ಮುಂದೆ ಬರಬಾರದು, ದ್ವೇಷವೂ ಕೂಡ ನಿಮ್ಮ ಮುಂದೆ ಬರಬಾರದು. ಅದನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಸಮ ಎಲ್ಲ ಆ ಟೈಮ್ನೊಳಗೆ ಮಾತ್ರ ಎಲ್ಲರನ್ನೂ ಬಿಟ್ಬಿಡ್ಬೇಕು, ಯಾರೂ ಕಣ್ಣು ಮುಂದಿರಬಾರ್ದಾಗ. ದೇವರ ಅದ್ಭುತವಾದ ಸುಂದರವಾದ ಚಿತ್ರ ಒಂದನ್ನು ಬಿಟ್ಟರೆ, ನಮ್ಮ ವಾಸನಾಮಯವಾದ ಪ್ರತಿಮೆ ಒಂದನ್ನು ಬಿಟ್ಟರೆ ಇನ್ಯಾವುದೂ ಮುಂದೆ ಇರಬಾರದು. ಇದು ಧ್ಯಾನಕ್ಕೆ ಪರಮ ಮುಖ್ಯವಾಗಿ ಬೇಕಾದದ್ದು. ಅದಕ್ಕೆ ಹೇಳಿದೆ ನಾನು, ವಸ್ತುಗಳ ಮೇಲೆ ವೈರಾಗ್ಯ ಸರಳವಾಗಿ ಸಾಧಿಸಬಹುದು, ವ್ಯಕ್ತಿಗಳ ಮೇಲೆ ವೈರಾಗ್ಯ ಇದು ಬಹಳ ಕಷ್ಟ ಸಾಧ್ಯ. ಎಲ್ಲಿಯವರೆಗೆ ಅಂದರೆ, ನಮ್ಮ ಮೇಲೂ ನಮಗೆ ಪ್ರೀತಿ ಕಡಿಮೆ ಆಗಿರಬೇಕು, ನಮ್ಮ ಮೇಲೂ ಅತಿಯಾದ ಮೋಹ ಇರಬಾರ್ದು. ಆತ್ಮಾತ್ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನಂತ ಗುಣಾಧಿಕ ಅಂತ ಭಕ್ತಿಯ ಡೆಫಿನಿಷನ್ ಹೇಳಬೇಕಾದಾಗ ಟೀಕಾಕೃತ್ಪಾದರು ಒಂದು ಮಾತು ಹೇಳ್ತಾರೆ, ನನಗಿಂತಲೂ ನನ್ನವುಗಳು ಅಂತ ಯಾವಿವೆ ಅವೆಲ್ಲದಕ್ಕಿಂತಲೂ ಅನಂತ ಗುಣವಾದಂತಹ ಅನಂತ ಪಟ್ಟು ಹೆಚ್ಚಿನ ಪ್ರೀತಿ ಪರಮಾತ್ಮನಲ್ಲಿ ಮಾಡಿದರೆ ಅದು ಭಕ್ತಿ ಅಂತ ಆಗ್ತದೆ. ನನಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಅಂತಾದರೆ ಭಕ್ತಿ ಇಲ್ಲ ಅಂತ ಅರ್ಥ. ನನಗಿಂತಲೂ ಕೋಟಿ ಪಟ್ಟು ದೇವರ ಮೇಲೆ ಹೆಚ್ಚು ಪ್ರೀತಿ ಬಂದಾಗ ಅದು ಭಕ್ತಿ ಅಂತ ಆಗ್ತದೆ. ಇವತ್ತು ವ್ಯಾಸತೀರ್ಥ ಶ್ರೀಪಾದಂಗಳವರು ವ್ಯಾಸರಾಯರು ಅಂತೆ ಸುವರ್ಣಯುಗದ ಸೃಷ್ಟಿ ಮಾಡಿದ ಕೃಷ್ಣದೇವರಾಯನ ಗುರುಗಳಾದಂತಹ ಮಹಾನುಭಾವರ ಒಂದು ಆರಾಧನೆ. ಆ ವ್ಯಾಸರಾಯರ ಜೀವನದಲ್ಲಿ ಒಂದು ಅದ್ಭುತ ಕಥೆ ಕೇಳ್ತೇವೆ ನಾವು. ಎಷ್ಟು ಅವರು ಪರಮಾತ್ಮನಿಗಾಗಿ ತಾವು ಜೀವನವನ್ನು ಮೀಸಲಿಟ್ಟಿದ್ದರು, ಏನೂ ತಮ್ಮ ಮೇಲೆ ತಮಗರಿವಿಲ್ಲ, ಕೇವಲ ಪರಮಾತ್ಮನಿಗಾಗಿ ಜೀವನ, ಪರಮಾತ್ಮನ ಮೇಲೆ ಭಕ್ತಿಗಾಗಿ ತಮ್ಮ ಜೀವನ. ಒಂದು ಸಲ ಅವರಿಗೆ ಯಾರೋ ಇದ್ದರೆ ಏನೋ ಮಾತನಾಡ್ತಾ ಹೇಳಿದರಂತೆ, ಅಮಲಿನಲ್ಲಿ ವ್ಯಕ್ತಿ ತನ್ನ ಅತ್ಯಂತ ಹೃದಯಕ್ಕೆ ಹತ್ತಿರದ ವಿಚಾರಗಳನ್ನು ಮಾತ್ರ ಮಾತಾಡ್ತಾನೆ, ಆಗ ಭಾರೀ ಸತ್ಯವನ್ನಷ್ಟೇ ಮಾತಾಡ್ತಾನೆ ಅಂತ ಏನೋ ಒಂದು ಮಾತು ಬಂತು. ಅವರು ಹಾಗಾದರೆ ನಾನು ಅಮಲಿನಲ್ಲಿ ಹೋದಾಗ ನಾನು ನನ್ನ ಬಗ್ಗೆ ನನ್ನ, ಅವರು ಕೃಷ್ಣದೇವರಾಯನ ಗುರುಗಳು, ದೊಡ್ಡ ರಾಜಗುರುಗಳು, ರಾಜವೈಭವ ಅವರ ಒಂದು ಸಿಂಹಾಸನ ಅದೆಲ್ಲ ಇದೆ, ಹೀಗಾಗಿ ನಾನು ಅದರ ಬಗ್ಗೆ ಮಾತಾಡ್ತೇನೋ ದೇವರ ಬಗ್ಗೆ ಮಾತಾಡ್ತೇನೋ, ನನ್ನನ್ನೇ ನಾನು ಟೆಸ್ಟ್ ಮಾಡಬೇಕು ಅಂತ ಅವ್ರಿಗೊಂದು ಥಾಟ್ ಬಂತು. ನನಗಿಂತಲೂ
ದೇವರನ್ನು ನಾನು ಹೆಚ್ಚು ಪ್ರೀತಿಸ್ತೇನೋ ಇಲ್ವೋ ಅಂತೇ ಒಂದು ವಿಚಾರ. ಇಲ್ಲೇ ದೇವರು ಹೇಳ್ತಾ ಇದ್ದಾನೆ, ಅದರ ಬಗ್ಗೆನೇ ವಿಚಾರ ಬಂದದ್ದು ಅವರಿಗೆ. ನಾನು ಏನು ಮಾಡಬೇಕು ಅಂತಂದರೆ, ಯೋಗ್ಯವಾದಂತಹ ಅಮಲು ಏರಬೇಕು ಅನ್ನೋದಕ್ಕೆ ನಾವು ಮತ್ತೆ ಏನು ಬೇಕಾದರೂ ಕುಡಿದರೆ ಹೇಗೆ ನಡೀತಾರೆ ಸನ್ಯಾಸಿಗಳು? ತತ್ರಾಪಿ ಅವರು ಒಳ್ಳೆ ದ್ರಾಕ್ಷೆಯ ರಸವನ್ನು ತಾವು ಪಾನ ಮಾಡಿ, ನಾನು ಮಲಗಿದ ಅಮಲಿನಲ್ಲಿ ಏನು ಮಾತನಾಡ್ತೇನೆ ಅನ್ನುವುದನ್ನು ನೀವು ಬರೆದಿಟ್ಟುಕೊಳ್ಬೇಕು ಅಂತ ಶಿಷ್ಯರಿಗೆಲ್ಲರಿಗೂ ಸುತ್ತಲೂ ಕೂಡಿಸಿ ತಾವು ಮಲಗಿದರಂತೆ. ಆವಾಗ ರಾತ್ರಿಯಲ್ಲಿ ಬಡಬಡಿಸೋದು ಅಂತಾರಲ್ಲ, ಆ ರೀತಿ ಬಡಬಡಿಸಿದಾಗ ನಾನು ಏನು ಮಾತಾಡ್ತೇನೆ ಅಂತ ನೀವು ಬರೆದಿಟ್ಟುಕೊಳ್ಳ್ರಿ ಅಂತ. ಸರಿ ಅಂತ ಎಲ್ಲ ಶಿಷ್ಯರು ಕಾಯ್ದುಕೊಂಡು ಕುಳಿತಿದ್ದಾರೆ. ಇವರು ರಸವನ್ನು ಕುಡಿದು, ಯೋಗ್ಯವಾದ ರಸವನ್ನು ತಾವು ಕುಡಿದು ನಿದ್ರೆಯ ಅಮಲಿನಲ್ಲಿ ಮಲಗಿದಾಗ ಅವರ ಬಾಯಿಯಿಂದ ಬಂದ ಮಾತುಗಳೇನು ಅಂತ ಕೇಳಿದರೆ ಆಶ್ಚರ್ಯ ಎನಿಸ್ತದೆ. ಆ ಮಲಗಿದ ಅಮಲಿನಲ್ಲಿ ಶ್ಲೋಕವನ್ನು ಮಾಡ್ತಾ ಇದ್ದಾರೆ ವ್ಯಾಸರಾಯರು. ಪೆನ್ನು ಹಿಡಿದುಕೊಂಡು ಪೇಜಿನ ಮೇಲೆ 10 ಸಲ ಕಾಟು ಹಾಕಿ ಶ್ಲೋಕ ಬರೆದಾಗಲೇ ಶ್ಲೋಕ ಪರ್ಫೆಕ್ಟ್ ಆಗೋದಿಲ್ಲ. ಮಲಗಿದ ನಿದ್ರೆಯ ಅಮಲಿನಲ್ಲಿ ಶ್ಲೋಕವನ್ನು ಹೇಳ್ತಾ, ಶ್ರೀಮನ್ ಮಧ್ವಮತೆ ಹರಿಪರತರಹ ಸತ್ಯಂ ಜಗತ್ತತ್ವತೋ ಭಿನ್ನ ಜೀವಗಣ ಹರೇರನುಚರ ನೀಚೋಚ್ಚ ಭವಂಗತಃ ಮುಕ್ತಿರ ನೈಜ ಸುಖಾನುಭೂತಿ ರಮಲಾ ಭಕ್ತಿಶ್ಚ ತತ್ ಸಾಧನಂ ಹೆಕ್ಷಾದಿತ್ರಿತಯಂ ಪ್ರಮಾಣ ಅಖಿಲಾಂನಾಯೈಕ ವೇದ್ಯೋ ಹರಿಹಿ ಅಂತ ಹೇಳಿ ಆ ಪರಮಾತ್ಮನ ಸುಂದರವಾದ ಶ್ಲೋಕವನ್ನು, ಸಮಗ್ರವಾದಂತಹ ಸಿದ್ಧಾಂತ ಒಪ್ಪುವ 9 ಪ್ರಮೇಯಗಳನ್ನು ವ್ಯಾಸರಾಯರು ಮಲಗಿದ ಅಮಲಿನಲ್ಲಿ ಹೇಳ್ತಾರೆ. ಶಿಷ್ಯರು ಅದನ್ನು ಬರೆದಿಟ್ಟುಕೊಳ್ತಾರೆ. ಬೆಳಗ್ಗೆ ಎದ್ದಾಗ ಅವರಿಗೂ ಕೂಡ ಸಂತೋಷವಾಗ್ತದೆ. ನಾನು ಎಂಥ ಸಂದರ್ಭದೊಳಗೂ ಕೂಡ ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆಯೇ ವಿಚಾರ ಮಾಡ್ತೇನೆ ಅಂದರೆ ಭಕ್ತಿ ಇದು ದೇವರು ನನಗೆ ನೀಡಿದ್ದಾನೆ ಅಂತ ತಾವು ಆಗ ಹೇಳ್ತಾರಂತೆ. ನೋಡಿ, ನಮಗಿಂತಲೂ ಅತಿಯಾದ ಪ್ರೀತಿ ದೇವರ ಮೇಲೆ ಇದ್ದಾಗ ಸಮಬುದ್ಧರ ವಿಶಿಷ್ಯತೆ. ಆಗೇನಾಗ್ತದೆ, ದ್ವೇಷ ಮಾಡುವವನು ಬಂದರೂ ಕೂಡ ಪಾಪ ಇವನೇನು ಸ್ವತಂತ್ರವಾಗಿ ದ್ವೇಷ ಮಾಡ್ತಾ ಇದ್ದಾನೆ, ದೇವರವನಲ್ಲಿ ಆ ರೀತಿ ಬುದ್ಧಿ ಕೊಟ್ಟಿದ್ದಾನೆ, ಮಾಡ್ತಾ ಇದ್ದಾನಷ್ಟೇ. ಇರಲಿ, ಅಂತೂ ನನಗೆ ಕರ್ತವ್ಯ, ಕ್ಷತ್ರಿಯನಾಗಿ ನಾನು ಅವನನ್ನು ನಾಶ ಮಾಡಬೇಕು ಅಂತ ಕರ್ತವ್ಯ ಇದ್ದರೆ ಮಾಡೋಣ. ಮಾಡುವ ಅಧಿಕಾರ ನನಗಿಲ್ಲ, ಕಾರಣ ಇಲ್ಲ ಅಂತಾದರೆ ಆಗಲಿ, ದೇವರವನನ್ನು ನೋಡಿಕೊಳ್ಳಲಿ. ಈ ರೀತಿ ನೋಡಿ, ಯಾರೂ ಕೂಡ ನಾವು ಆತ್ಮ ಸಂರಕ್ಷಣೆಯನ್ನು ಮಾಡಿಕೊಳ್ಳಬಾರದು ಅನ್ನೋದರೊಳಗೆ ನಾನು ಇದನ್ನು ತಾತ್ಪರ್ಯ ಹೇಳ್ತಾ ಇಲ್ಲ. ಅವಶ್ಯವಾಗಿ ಆ ಸಂದರ್ಭದಲ್ಲಿ ಏನು ಪ್ರತಿಕ್ರಿಯೆ ಮಾಡಬೇಕೋ ಶೌರ್ಯ ಪರಾಕ್ರಮಗಳಿಂದ ಮಾಡೋಣ. ಆದರೆ ಒಂದು ಮಾತು ಮಾತ್ರ ಸತ್ಯ, ಈ ಎಲ್ಲ ಪರಿಸ್ಥಿತಿಗಳೇನಿವೆ ನಮ್ಮ ಧ್ಯಾನದೊಳಗೆ ಬರಬಾರದು ಅನ್ನುವಲ್ಲಿ ಇದರ ತಾತ್ಪರ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ, ಇನ್ಯಾವುದಕ್ಕೂ ಅಲ್ಲ. ಯಾರೂ ಕೂಡ ನಮಗೆ ಪರ್ಮನೆಂಟಾಗಿ ಹಿತೈಷಿಗಳಂತಾಗಲಿ ದ್ವೇಷಿಗಳಂತಾಗಲಿ ಇರುವುದಿಲ್ಲ, ಸರ್ವಥಾ ಇಲ್ಲ. ಗೋಪಾಲದಾಸರು ಒಂದು ಅದ್ಭುತವಾದಂತಹ ಹಾಡನ್ನು ಹೇಳ್ತಾರೆ, ಏನು ಬೇಡದಿ ನಿನ್ನ ಬಳಿಗೆ ಬಂದು ನೀನಿಟ್ಟ ಸೌಭಾಗ್ಯ ನಿಬಿಡವಾಗಿರಲು, ನೀನು ಕೊಟ್ಟದ್ದೇ ನನಗೆ ಬಹಳಷ್ಟಿದೆ ಪರಮಾತ್ಮ, ನಿನ್ನ ಕಡೆಗೆ ಏನು ಬಂದು ಬೇಡಲಿ, ನಾನು ಜನನೀಯ ಕೊಡು ಎಂದು ಜಯವಂತ ಬೇಡುವೆನೆ, ನನಗೆ ಒಳ್ಳೆ ತಾಯಿಯನ್ನು ಕೊಡು ಅಂತ ನಾನು ನಿನಗೆ ಬೇಡಲಿಕ್ಕೆ ಬಂದರೆ ಜನನಿ ಏನಿಟ್ಟಳ ಧ್ರುವರಾಯಗೆ, ಧ್ರುವರಾಜನ ತಾಯಿ ತಾನೇ ಆ ಸುರುಚಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿಲ್ಲ ಅಂತ ತಂದೆಯ ತೊಡೆಯಿಂದ ಅವನನ್ನು ನೂಕಿದಳಲ್ಲ, ತಾಯಿಯನ್ನು ಕೇಳಬೇಕು ಅಂತ ಬಂದರೆ ತಾಯಿಯು ಮಗನಿಗೆ ಇಂಥದ್ದನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ತಾಯಿಯನ್ನು ಬೇಡಲ ಸಾಧ್ಯವಿಲ್ಲ. ಜನಕನ ಕೊಡು ಎಂದು ಜಗದೀಶ ಬೇಡುವೆನೆ, ಇಲ್ಲ ನನಗೆ ಒಳ್ಳೆ ತಂದೆಯನ್ನು ಕೊಡು ಅಂತ ನಾನು ಬೇಡಬೇಕು ಅಂತಂದರೆ ಜನಕನೇನಿಟ್ಟನ ಪ್ರಹ್ಲಾದಗೆ, ಪ್ರಹ್ಲಾದ ರಾಜರಿಗೆ ತಂದೆಯಾದಂಥ ಹಿರಣ್ಯಕಶಿಪು ಸಾಯಿಸಲಿಕ್ಕೆ ನೋಡ್ತಾನೆ, ಆನೆಯ ಕಾಲು ಕೆಳಗೆ ಹಾಕಿ ತುಳಿಸ್ತಾನೆ, ಪರ್ವತದ ಮೇಲಿಂದ ಬಗೀತಾನೆ, ಏನೆಲ್ಲ ಕಷ್ಟ ಕೊಡ್ತಾನೆ. ತಂದೆಯನ್ನು ಬೇಡಬೇಕು ಅಂದರೆ ತಂದೆಯಿಂದ ಏನಾದರೂ ಒಳ್ಳೆಯದಾಗದ್ದನ್ನು ನಾವು ನೋಡಿದೇವಾ ಪ್ರಹ್ಲಾದ ರಾಜರಿಗೆ? ಸರ್ವಥಾ ಇಲ್ಲ. ಅನುಜನ ಕೊಡುವೆಂದು ಅತಿಶಯದಿ ಬೇಡುವೆನೆ, ಇಲ್ಲ ನನಗೆ ಒಳ್ಳೆ ತಮ್ಮನನ್ನು ಕೊಡುವಂಥ ದೇವರೇ ನಿನಗೆ ಬೇಡಬೇಕು ಅಂತಂದರೆ ಅನುಜನೇ ನಿಟ್ಟನೈ ಆ ವಾಲಿಗೆ, ಆ ವಾಲಿಯನ್ನು ರಾಮದೇವರನ್ನು ಹಿಂದೆ ನಿಲ್ಲಿಸಿ ಕೊಲ್ಲಿಸುವುದಕ್ಕೆ ಅದೇ ತಮ್ಮನಾದ ಸುಗ್ರೀವನೇ ತಾನೇ ಕಾರಣನಾಗಿದ್ದು, ತಮ್ಮನನ್ನು ಕೊಡುವಂತ ಹೇಳಿದರೆ ಅವನಿಂದ ಆದರೂ ನನಗೇನು ಸಿಕ್ಕಿತು? ಧನವನ್ನೇ ಕೊಡು ಎಂದು ದೈನ್ಯದಲ್ಲಿ ಬೇಡುವೆನೆ, ಇಲ್ಲ ನನಗೆ ಭಾರೀ ಸಂಪತ್ತನ್ನು ಕೊಡು, ನನಗೆ ರೊಕ್ಕ ಕೊಡು, ನನಗೆ ಮತ್ತು ಐಶ್ವರ್ಯ ಕೊಡು ಅಂತ ಬೇಡಬೇಕು ಅಂತಂತಂದರೆ ಧನದಿಂದ ಸುಯೋಧನನೇನಾದನು, ದುರ್ಯೋಧನನಿಗೆ ಭಾರೀ ಧನ ಬಂದದ್ರಿಂದೇನೆ ಅವನ ಮತಿಭ್ರಷ್ಟವಾಗಿ 1-5 ಗ್ರಾಮ ಪಾಂಡವರು ಕೇಳಿದರೂ ಕೊಡದೇನೆ ಅವನು ಎಷ್ಟು ದೊಡ್ಡ ಯುದ್ಧಕ್ಕೆ ತಾನು ತುತ್ತಾಗಿ ತಾನು ಸಾವನ್ನಪ್ಪಿದ ಅನ್ನುವುದನ್ನು ನೋಡಿದ್ದೇವಲ್ಲ. ಧನವಾದರೂ ನನಗೆ ಪೂರ್ಣವಾಗಿ ಸಹಾಯ ಮಾಡ್ತದೆ ಅಂದರೆ ಅದು ಸಾಧ್ಯ ಇಲ್ಲ. ಸತಿಯಳ ಕೊಡು ಎಂದು ಮತಿವಂತ ಬೇಡುವೆನೆ, ನನಗೆ ಸತಿಯನ್ನು ಕೊಡು, ನನಗೆ ಒಳ್ಳೆಯ ಹೆಂಡತಿಯನ್ನು ಕೊಡು ಅಂತ ಹೇಳಿದರೆ ದ್ಯುನಾಮಕ ವಸುವೇನಾದನಯ್ಯ, ದ್ಯು ಅನ್ನುವಂತಹ ವಸು ತಾನು ಅವನ ಹೆಂಡತಿಯ ಮಾತನ್ನು ಕೇಳಿ ವಸಿಷ್ಠರ ಒಂದು
ಆಕಳನ್ನು ತಾನು ಅಪಹರಿಸಲಿಕ್ಕೆ ಹೋಗಿದ್ದರಿಂದ ಬ್ರಹ್ಮದೇವರಿಂದ ಶಾಪ ಪಡೆದುಕೊಂಡು ತಾನು ಭೂಮಿಯ ಮೇಲೆ ಹುಟ್ಟಿ ಭೀಷ್ಮನಾಗಿ ಹುಟ್ಟಿ ಅವನ ಹೆಂಡತಿಯೇನೆ ಅವಳೇ ಅಂಬಾ ಅನ್ನುವ ಹೆಸರಿನಿಂದ ತಾನು ಇಲ್ಲಿ ಬಂದು ಶಿಖಂಡಿಯಾಗಿ ಅದೇ ಭೀಷ್ಮಾಚಾರ್ಯನ ಕೊಲ್ಲಲಿಕ್ಕೆ ಕಾರಣರಾಗಿದ್ದನ್ನು ನಾವು ನೋಡ್ತೇವೆ. ಆದ್ದರಿಂದ ಹೆಂಡತಿಯನ್ನು ಕೊಡುವಂತೂ ಬೇಡಲಿಕ್ಕೆ ಸಾಧ್ಯ ಇಲ್ಲ. ಸುತರಗಳ ಕೊಡು ಸತತದಲ್ಲಿ ಬೇಡುವೆನೆ, ನನಗೆ ಒಳ್ಳೆಯ ಮಕ್ಕಳನ್ನೂ ಕೊಡು ಅಂತ ಹೇಳಿದರೆ ಆ ಸುತರು ಧೃತರಾಷ್ಟ್ರನಿಗೆ ಏನು ಮಾಡಿದರು ಅನ್ನುವುದನ್ನು ನಾವು ನೋಡಿಲ್ವಾ? ಬಂಧುಗಳಾ ಕೊಡು ಎಂದು ಚಂದದಲ್ಲಿ ಬೇಡುವೆನೆ, ಇಲ್ಲ ನನಗೆ ಒಳ್ಳೆಯ ಬಂಧುಗಳನ್ನು ಕೊಡು ನೀನು ಅಂತ ಹೇಳಿದರೆ ಆ ಗಜೇಂದ್ರ ಪಾಪ 1000 ವರ್ಷ ಮೊಸಳೆಯವನನ್ನು ಎಲ್ಲ ರಕ್ತ ಹೀರುವ ಸಂದರ್ಭದೊಳಗೆ ಯಾವ ಬಂಧುಗಳು ಅವನಿಗೆ ಉಳಿದರು? ಎಲ್ಲರೂ ಅವನನ್ನು ಬಿಟ್ಟು ಹೋಗಿದ್ದನ್ನು ನಾವು ನೋಡಿಲ್ವಾ? ಅಂಡನವ ಕೊಡು ಎಂದು ಅತಿಶಯದಿ ಬೇಡುವೆನು, ಸ್ವರ್ಗವನ್ನೇ ನನಗೆ ಕೊಡು ಅಂತ ನಾನು ಕೇಳಿದರೆ ಆ ಸ್ವರ್ಗಕ್ಕೆ ಹೋದಂತಹ ನಹುಷನನ್ನೂ ಪಾಪ ದೇವತೆಗಳು ತಳ್ಳು ಹಾಕಿದ್ದನ್ನು ನಾವು ಕೇಳೋದಿಲ್ವಾ? ಆದ್ದರಿಂದ ಬೇಡುವೆನು ನಾನೊಂದ ಬೇಡತಕ್ಕುದ ದೇವ, ಭಾರೀ ಸುಂದರವಾಗಿ ಹೇಳ್ತಾರೆ ಗೋಪಾಲದಾಸರು. ಒಂದು ಬೇಡ್ತೇನೆ ಪರಮಾತ್ಮ, ನಿನಗೆ ಬೇಡತಕ್ಕದ್ದು ಒಂದಿದೆ, ಒಂದು ಬೇಡ್ತೇನೆ. ಏನು? ನೀಡನೆಂಬುವುದು ನಿನ್ನ ಮನದಿಚ್ಛೆಯೈ, ಆದರೆ ಅದನ್ನು ನೀನು ನೀಡ್ತೀಯೋ ಇಲ್ವೋ ಅದು ನಿನಗೆ ಬಿಟ್ಟದ್ದು. ನಾನು ಒಂದು ಬೇಡ್ತೇನಷ್ಟೇ. ಮೂಡಲಾದ್ರೀಶ ಶ್ರೀ ಗೋಪಾಲ ವಿಠಲ, ಬೇಡದಂತೆ ಪರರ ಮಾಡೆನ್ನ ಹರಿಯೇ. ಯಾರ ಮುಂದೂ ಏನೂ ಬೇಡದಂತೆ ಮಾಡು ಅನ್ನುವ ಒಂದು ವರವನ್ನು ನಾನು ನಿನಗೆ ಬೇಡ್ತಾ ಇದ್ದೇನೆ. ಯಾರೂ ನನಗೆ ಬಂಧುಗಳಿಲ್ಲ, ಯಾರು ಮಿತ್ರರಿಲ್ಲ, ಯಾರು ದ್ವೇಷಿಗಳಿಲ್ಲ. ಆರು ಸಂಗಡ ಬಾಹೋರಯ್ಯ, ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ ಆರು ಸಂಗಡ ಬಾಹೋರಿಲ್ಲ. ಪರಮಾತ್ಮ, ನಿನ್ನೊಬ್ಬನನ್ನು ಬಿಟ್ಟರೆ ನನಗೆ ಯಾವ ಬಂಧುಗಳು, ಯಾವ ದ್ವೇಷಗಳು, ಯಾರೂ ಬೇಡ. ಸಮಬುದ್ಧಿರ ವಿಶಿಷ್ಯತೆ, ಜೀವನದೊಳಗೆ ಅವರವರ ಪಾತ್ರ, ಅವರು ಬರ್ತಾರೆ ಮಾಡ್ತಾರೆ, ಅವರಿಗೊಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಅದನ್ನು ಮಾಡೋಣ. ಇದೆಲ್ಲವೂ ಮಾಡಿದರೂ ಕೂಡ ನಮ್ಮ ಧ್ಯಾನದಲ್ಲಿ, ನಮ್ಮ ಮತ್ತು ದೇವರ ಸಂಬಂಧದ ನಡುವೆ ಮಾತ್ರ ಯಾವ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ದ್ವೇಷಗಳು ಯಾರೂ ಬರಬಾರದು. ಈ ಒಂದು ಭಾವನೆ ನಮ್ಮೊಳಗೆ ಇದ್ದಾಗ ಧ್ಯಾನದಲ್ಲಿ ಮನಸ್ಸು ಕೇಂದ್ರೀಕೃತವಾಗಲಿಕ್ಕೆ ಸಾಧ್ಯ. ನಿನ್ನೆಯ ದಿನ ವಸ್ತುವಿನ ವೈರಾಗ್ಯವನ್ನು ಹೇಳಿದ ಪರಮಾತ್ಮ ವ್ಯಕ್ತಿಗಳ ಮೇಲೆ ತಾಳಬೇಕಾದ ವೈರಾಗ್ಯವನ್ನು ಹೇಳ್ತಾ ಇದ್ದಾನೆ. ವ್ಯಕ್ತಿಗಳು ಅಂದರೆ ಹೊರಗಿನವರಷ್ಟೇ ಅಲ್ಲ, ವ್ಯಾಸರಾಯರ ಕಥೆಯಿಂದ ಕೇಳಿದೆವು, ನಮ್ಮ ಮೇಲೂ ನಮಗೆ ವೈರಾಗ್ಯ ಇರಬೇಕು. ನಮ್ಮಗಿಂತಲೂ ದೇವರ ಮೇಲೆ ಹೆಚ್ಚು ಪ್ರೀತಿ ನಾವು ಮಾಡುವ ಸಂದರ್ಭದೊಳಗೆ ಧ್ಯಾನದಲ್ಲಿ ಮನಸ್ಸು ಇದು ಆಸಕ್ತವಾಗಲಿಕ್ಕೆ ಸಾಧ್ಯ. ಅಂಥ ಪರಿಪಕ್ವವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ನಾವು ಬೇಡಿ ಆ ವೈರಾಗ್ಯದಿಂದ ಧ್ಯಾನದ ಪ್ರಾರಂಭವನ್ನು ಮಾಡಬೇಕು. ಆ ಧ್ಯಾನಕ್ಕೆ ನಾವು ಕುಳಿತುಕೊಳ್ಳಬೇಕಾದಂತಹ ಪ್ರಕ್ರಿಯೆಯನ್ನು ಪರಮಾತ್ಮ ಮುಂದಿನ ಶ್ಲೋಕಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ. ಆ ಧ್ಯಾನದ ವಿಧಾನವನ್ನು ನಾಳೆಯ ದಿನ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ಶ್ರೀರಾಮ್.